ಹಲೋ, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಕಡಲೆಬೇಳೆ ಉಸುಳಿ ಹೇಗೆ ಮಾಡೋದು ಅಂತ ಇದನ್ನು ನಿಮಗೆ ತಿಳಿಸಿಕೊಡ್ತೇನೆ. ಇದು ಬೆಳಗಿನ ಉಪಹಾರಕ್ಕೆ ಒಳ್ಳೆಯದಾಗ್ತದೆ, ಒಳ್ಳೆಯ ರುಚಿ ಸಹ ಬರ್ತದೆ. ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ, ಬನ್ನಿ. ನೋಡಿ, 1 ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ ನಾನು. ಅದಕ್ಕೆ 2 ಗ್ಲಾಸ್ ನೀರು, ಅರ್ಧ ಚಮಚ ಇಂಗು ಹಾಕಿದ್ದೇನೆ, 1 ಚಮಚ ಉಪ್ಪು. ಬನ್ನಿ, ಈಗ ಇದನ್ನ ಕುಕ್ಕರಲ್ಲಿ 2 ವಿಶಲ್ ತನಕ ಬೇಯಿಸ್ಕೊಳ್ವ. ನೋಡಿ, ಈರುಳ್ಳಿ 1 ತಗೊಂಡಿದ್ದೇನೆ, ಬೆಳ್ಳುಳ್ಳಿ ಹೆಸರು 4, 1 ಬ್ಯಾಡಗಿ ಮೆಣಸಿನಕಾಯಿ ಒಗ್ಗರಣೆಗೆ, ಹಸಿಮೆಣಸಿನಕಾಯಿ 1, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೊಮೆಟ. ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೇನೆ. ಮತ್ತು 1/2 ತುರಿದ ತೆಂಗಿನಕಾಯಿ. ನೋಡಿ, ಈಗ ಕಡಲೆಬೇಳೆ ಬೆಂದಿದೆ ಚಂದ. ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ವ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಬೆಳ್ಳುಳ್ಳಿ ಹಾಕ್ಕೊಳ್ವ, ಮೆಣಸು, ಕಟ್ ಮಾಡಿಟ್ಟಂತ ನೀರುಳ್ಳಿ ಹಾಕ್ಕೊಳ್ವ. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿಮೆಣಸಿನಕಾಯಿ ಹಾಕ್ಕೊಳ್ವ, ಸ್ವಲ್ಪ ಶುಂಠಿ ಹಾಕ್ಕೊಳ್ವ. ಅದಕ್ಕೆ ಕಟ್ ಮಾಡಿರುವಂಥ ಟೊಮೆಟೋಸ್ ಹಾಕ್ಕೊಳ್ವ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಉಸುಳಿಗೆ ಮಸಾಲೆ ಇದುವೆ, ಚೆನ್ನಾಗಿ ಬರಬೇಕಿದು, ಚೆನ್ನಾಗಿ ಮೆದು ಆಗಬೇಕು. ಸ್ವಲ್ಪ ಉಪ್ಪು, ಅಂದರೆ ಮಸಾಲೆಗೆ ಉಪ್ಪು ಇಳಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು. ನೋಡಿ, ಈಗ ರೆಡಿ ಬೆಂದಂತಹ ಕಡಲೆಬೇಳೆನ ಹಾಕ್ಕೊಳ್ವ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ, ಅದು ಮಸಾಲೆ ಚೆನ್ನಾಗಿ ಇಳಿಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ತೆಂಗಿನ ತುರಿ ಹಾಕ್ಕೊಳ್ವ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಈಗ ರೆಡಿಯಾಗಿದೆ. ಇದನ್ನ 1 ಕಪ್ಪಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೀಳಿಸಿ. ಈಗ ಬಿಸಿ ಬಿಸಿಯಾದಂತಹ ಕಡಲೆಬೇಳೆ ಉಸುಳಿ ರೆಡಿಯಾಗಿದೆ. ಎಲ್ಲರೂ ಸಹ ಇದನ್ನ ತುಂಬ ಇಷ್ಟಪಡ್ತಾರೆ. ಒಂದು ಒಳ್ಳೆ ರುಚಿ ಸಹ ಇರ್ತದೆ. ಇಂಗು ಹಾಕಿದ ಕಾರಣ ನಿಮಗೆ ಎಸಿಡಿಟಿ ಸಮಸ್ಯೆ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಟ್ರೈ ಮಾಡಿ, ನನ್ನ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.